ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡುತ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಇಂದಿನ ವಿಡಿಯೋ ಕನ್ಸ್ಟ್ರಕ್ಷನ್ ವಿಡಿಯೋ ಅನ್ನಕ್ಕಿಂತ ಒಂದು ಪೇಂಟಿಂಗ್ ವಿಡಿಯೋ ಅಂತ ಹೇಳ್ಬೋದು. ನಿಮ್ಮ ಮನೆಯ ಎಕ್ಸ್ಟರ್ನಲ್ ಇರಲಿ ಇಂಟೀರಿಯರ್ ಇರಲಿ ಔಟ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲಿ ಬೇಕಾದರೂ ಕೂಡ ಯೂಸ್ ಮಾಡುವಂತಹ ಪೇಂಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ನಿಮ್ಮಲ್ಲಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಾ, ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ಯಾವತ್ತೇ ಒಂದು ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡಿದಾಗ ಸರ್ ನಮ್ಮ ಮನೆಯಲ್ಲಿ ಒಳ್ಳೊಳ್ಳೆ ಪೇಂಟ್ ಹೊಡಿಸಿದ್ದೀವಿ, ಆದರೆ ಕೆಲವು ದಿನಗಳಲ್ಲಿ ಅದು ಡಿಮ್ ಆಗ್ತಾ ಇದೆ, ಡಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ತೇವಾಂಶ ಡ್ಯಾಂಪ್ನೆಸ್ ಬರ್ತಾ ಇದೆ, ಹಾಗೂ ಬಿರುಕು ಬರುವಂಥದ್ದು, ಹಾಗೂ ಏನು ಒಳ್ಳೆ ಪೇಂಟ್ ಮಾಡಿರ್ತಾರೆ ಎಲ್ಲ ಪುಡಿಯಾಗಿ ಕೆಳಗಡೆ ಉದುರ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ, ಇದಕ್ಕೆ ಏನು ಮಾಡಬಹುದು ಅಂತ ಹೇಳಿರ್ತೀರಾ. ಎಸ್, ಅದಕ್ಕೂ ಕೂಡ ನಾನು ಒಂದು ಒಳ್ಳೆ ಉಪಾಯವನ್ನು ಇವತ್ತು ತಂದಿದ್ದೀನಿ ಸ್ನೇಹಿತರೆ. ಹೌದು ವೀಕ್ಷಕರೇ, ಇಲ್ಲೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಮನೆಯ ಗೋಡೆಗಳನ್ನು ಹೊರಗಡೆಯಿಂದ ಅಷ್ಟೇ ಸುಂದರ ಮಾಡಿದ್ರೆ ಆಗಲಿಲ್ಲ, ಒಳಗಡೆಯಿಂದ ಸುಂದರ ಮಾಡಬೇಕು, ಒಳಗಡೆಯಿಂದ ಕೂಡ ಬಲಿಷ್ಠ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂತಂದರೆ, ನೀವು ನಿಮ್ಮ ಪೇಂಟಿಂಗ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅಷ್ಟು ಸ್ವಲ್ಪ ಪುಟ್ಟಿ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡಿ. ಹೌದು, ನಾನು ನನ್ನ ಮನೆ ಕಟ್ಟಬೇಕಾದ್ರೆ ಪ್ಲಸ್ ನನ್ನ ಕ್ಲೈಂಟ್ಸ್ಗಳಿಗೂ ಕೂಡ ನಾನು ರೆಕಮೆಂಡ್ ಮಾಡೋದು, ಪ್ಲಸ್ ನಾನು ತುಂಬ ಇನ್ವೆಸ್ಟ್ ಮಾಡಿರುವಂಥದ್ದು ಮನೆ ಕಟ್ಟಬೇಕಾದ್ರೆ, ಮನೆ ಪೇಂಟಿಂಗ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಬಿರ್ಲಾ ವೈಟ್ ಎಕ್ಸೆಲ್ ಪುಟ್ಟಿ ಸ್ನೇಹಿತರೆ. ಹೌದು, ಬಿರ್ಲಾ ವೈಟ್ ಎಕ್ಸೆಲ್ ಪುಟ್ಟಿ ಏನಿದೆಲ್ಲ, ಇದು ಒಂದು ಒಳ್ಳೆ ಪುಟ್ಟಿ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ನಿಮಗೆ ನೀವು ಮಾಡಿರುವಂಥ ಪೇಂಟಿಗೆ ಒಂದು ಒಳ್ಳೆ ಹೊಳಪು ಬೇಕು, ಒಂದು ಒಳ್ಳೆ ಕಲರ್ ಬೇಕು. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಗೋಡೆಗಳಲ್ಲಿ ಯಾವುದೇ ರೀತಿಯ ತೇವಾಂಶದಿಂದ ಡ್ಯಾಂಪ್ನೆಸ್ ಬರಬಾರ್ದು, ಗೋಡೆಗಳಲ್ಲಿ ಬಿರುಕ್ ಬರಬಾರ್ದು, ಬಳಸಿರುವಂಥ ಒಳ್ಳೆ ಕ್ವಾಲಿಟಿ ಪೇಂಟ್ಗಳು ಕೆಲವು ದಿನಗಳಲ್ಲಿ ಉದುರು ಹೋಗಬಾರ್ದು ಅಂತಂತಂದರೆ, ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಬಿರ್ಲಾ ವೈಟ್ ಎಕ್ಸೆಲ್ ಪುಟ್ಟಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನು ಬಿರ್ಲಾ ವೈಟ್ ಎಕ್ಸೆಲ್ ಪುಟ್ಟಿಯನ್ನು ನೀವು ಬಳಸೋದ್ರಿಂದ ನಿಮಗೆ ಒಂದು ಮಾರ್ಬಲ್ ಫಿನಿಶ್ ಕೊಡುತ್ತೆ ಅಂತ ಹೇಳ್ಬೋದು. ಮಾರ್ಬಲ್ ಥರನೇ ಒಂದು ಫಿನಿಶ್ ಬರುತ್ತೆ. ಅಷ್ಟೇ ಅಲ್ಲದೆ ಬೇರೆದೆ ಕಂಪೇರ್ ಮಾಡಿದ್ರೆ, ಒಂದು ನಾರ್ಮಲ್ ಪುಟ್ಟಿಯನ್ನು ಬಳಸೋದಕ್ಕೆ ಕಂಪೇರ್ ಮಾಡಿದ್ರೆ ಇದು ನಿಮಗೆ ಒಂದು ಪ್ರೀಮಿಯಂ ವೈಟ್ನೆಸ್ ಕೊಡುತ್ತೆ. ಜೊತೆಯಲ್ಲಿ ನೀವೇನು ಪೇಂಟನ್ನು ಯೂಸ್ ಮಾಡಿರ್ತಾರಲ್ಲ, ಮೇಲ್ಗಡೆ ಒಳ್ಳೊಳ್ಳೆ ಪೇಂಟನ್ನು ಹೊಡಿಸಿರ್ತಾರೆ, ಎಸ್, ಆ ಪೇಂಟನ್ನು ಒಂದು ಎನ್ಹಾನ್ಸ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲ, ಇದಷ್ಟಕ್ಕೆ ಮುಗಿದಿಲ್ಲ. ಈ ಏನು ಬಿರ್ಲಾ ವೈಟ್ ಎಕ್ಸೆಲ್ ಪುಟ್ಟಿಯನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಯ ಗೋಡೆಗಳಿಗೆ ಏನು ಪೇಂಟ್ ಮಾಡಿರ್ತೀರ, ಅವುಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಗೋಡೆಗಳಲ್ಲೂ ಕೂಡ ಯಾವುದೇ ರೀತಿಯ ಡ್ಯಾಂಪ್ನೆಸ್ ಬರದೇ ಇರೋ ಥರ, ಜೊತೆಯಲ್ಲಿ ನಿಮ್ಮದು ಯಾವುದೇ ರೀತಿ ಬಿರುಕುಗಳು ಬರದೇ ಇರೋ ಥರ, ಜೊತೆಯಲ್ಲಿ ನಿಮ್ಮದು ಒಳ್ಳೆ ಪೇಂಟು ಕ್ವಾಲಿಟಿ ಪೇಂಟ್ಗಳು ಪುಡಿಯಾಗಿ ಉದುರದೇ ಇರೋ ಥರ ಕೂಡ ಇದನ್ನು ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಹೇಳ್ಬೋದಲ್ವಾ, ಒಂದು ಎಕ್ಸಲೆಂಟ್ ಪ್ರಾಡಕ್ಟ್ ಅಂತ. ಸೊ ವೀಕ್ಷಕರೇ, ರೀಸೆಂಟಾಗಿ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಸುರೇಶ್ ಅಂತ. ಸೊ ನಿಮಗೆಲ್ಲ ಗೊತ್ತು, ಆಲ್ರೆಡಿ ಮಳೆಗಾಲ ನಿಂತೋಗ್ಬಿಟ್ಟಿದೆ. ಆದರೆ ನಮ್ಮ ಸುರೇಶ್ ಅವ್ರ ಮನೆಯಲ್ಲಿ ಇನ್ನೂ ಕೂಡ ಮಳೆಗಾಲ ನಡೀತಾನೆ ಇದೆ. ಏನು ಮಳೆ ಅಂತ ಹೇಳ್ತೀರಾ, ಅವ್ರ ಮನೆಯಲ್ಲಿ ಲೀಕೇಜ್ ಮತ್ತು ಏನು ಪೇಂಟ್ ಇದೆ, ಪೇಂಟ್ ಉದುರುತ್ತಿರುವಂಥದ್ದು. ಹೌದು ಸ್ನೇಹಿತರೆ, ರೀಸೆಂಟಾಗಿ ಪೇಂಟ್ ಕೂಡ ಮಾಡಿಸಿದ್ದಾರೆ. ಕೇವಲ 3 ತಿಂಗಳ ಹಿಂದೆಷ್ಟೇ ಅವರು ಪೇಂಟ್ ಮಾಡಿಸಿರೋದು, ಆದರೂ ಕೂಡ ಈ ಕತೆ ಆಗಿದೆ ಅಂತಂದರೆ, ಯಾಕಂತಂದರೆ ಅವರು ಒಂದು ಒಳ್ಳೆ ಪುಟ್ಟಿನೂ ಯೂಸ್ ಮಾಡಿಲ್ಲ ಪೇಂಟ್ ಮಾಡೋ ಸಮಯದಲ್ಲಿ. ಇವನ್ ನಾನು ಕೂಡ ಹೇಳಿದ್ದೆ ಕೂಡ, ಪೇಂಟ್ ಮಾಡಿಸ್ತಿ ಅವರು ಒಂದು ಒಳ್ಳೆ ಪುಟ್ಟಿನ ಹಾಕ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಕೂಡ. ಆದರೆ ಅವನು ಹೇಳ್ದ, ಪುಟ್ಟಿಲಿ ಏನಿದೆ ಗುರು, ನಾನು ಒಂದು ಒಳ್ಳೊಳ್ಳೆ ಪೇಂಟ್ ಮಾಡಿಸಿದ್ದೀನಿ, ಒಂದು ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ಪೇಂಟನ್ನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ. ಆದರೆ ಇವತ್ತು ಅದೇ ಕ್ವಾಲಿಟಿ ಪೇಂಟ್ ಇವತ್ತು ಉದುರ್ತಾ ಇದೆ ಸ್ನೇಹಿತರೆ. ಹೀಗಾಗೋದಕ್ಕೆ ಕಾರಣ ಏನು, ವಾಟರ್ನ ಸಮಸ್ಯೆ. ಇದಕ್ಕೆ ಏನಪ್ಪ ಪರಿಹಾರ ಅಂತ ಹೇಳ್ತೀರಾ, ತಿಳಿಸ್ತೀನಿ. ಸ್ನೇಹಿತರೆ, ನೀವು ಕೂಡ ನನ್ನ ಫ್ರೆಂಡ್ ಸುರೇಶ್ ಮಾಡಿದಂತಹ ತಪ್ಪನ್ನು ಮಾಡಬೇಡಿ, ಓಕೆನಾ. ನಾನಿಲ್ಲಿ ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಬಿರ್ಲಾ ವೈಟ್ ವಾಲ್ ಸೀಲ್ ವಾಟರ್ ಪ್ರೂಫ್ ಪುಟ್ಟಿ. ಹೌದು ಸ್ನೇಹಿತರೆ, ಇದನ್ನು ಯೂಸ್ ಮಾಡೋದ್ರ ಮೂಲಕ ನಿಮ್ಮ ಏನು ಗೋಡೆಗಳಿರ್ತವೆ ಇಲ್ಲಿ ದುಪ್ಪಟ್ಟು ಸುರಕ್ಷೆ ಬರುತ್ತೆ, ವಾಟರ್ ಪ್ರೂಫ್ ಸುರಕ್ಷೆ ಬರುತ್ತೆ, 2x ಅಂತ ಹೇಳ್ಬೋದು ನಾನು. ಹೌದು, ಅಷ್ಟು ಸುರಕ್ಷತೆ ನಿಮಗೆ ಉಂಟಾಗುತ್ತೆ ನಿಮ್ಮ ಮನೆಯ ಗೋಡೆಗಳಿಂದ, ಹೊರಗಡೆ ಅಂತ ಬರುವಂತಹ ತೇವಾಂಶದಿಂದ ಇರ್ಬೋದು, ಮಳೆಯಿಂದ ಇರ್ಬೋದು, ಇದು ನಿಮ್ಮನ್ನು ಕಾಪಾಡುತ್ತೆ. ಹಾಗೂ ನೀವು ಎಷ್ಟು ಸುಂದರವಾಗಿ ಮಾಡಿದಂಥ ನಿಮ್ಮ ಮನೆಯ ಗೋಡೆಗಳ ಲೈಫನ್ನು ಇದು ದೀರ್ಘಕಾಲದವರೆಗೆ ಎಕ್ಸ್ಟೆಂಡ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಹೇಳೋದು, ಸೀಲನ್ ಅಥವಾ ಡ್ಯಾಂಪ್ನೆಸ್ಸನ್ನು ನೀವು ದೂರ ಬಿಡಬೇಕಾ, ಬಳಸಿ ಬಿರ್ಲಾ ವೈಟ್ ವಾಲ್ ಸೀಲ್ ವಾಟರ್ ಪ್ರೂಫ್ ಪುಟ್ಟಿ ಸ್ನೇಹಿತರೆ. ವೀಕ್ಷಕರೇ, ನಿಮಗೊಂದು ವಿಚಾರ ಗೊತ್ತಾ, ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಆ್ಯಕ್ಚುಲಿ ನಮ್ಮ ಮನೆಯ ಗೋಡೆಗಳಿಂದನೂ ಕೂಡ ನಮಗೆ ಜರ್ಮ್ಸ್ ಮತ್ತು ಬ್ಯಾಕ್ಟೀರಿಯಾ ಹರಡಬಹುದು, ನಮ್ಮ ಆರೋಗ್ಯಕ್ಕೆ ತೊಂದರೆ ಮಾಡಬಹುದು. ನಿಮಗೆ ಆಶ್ಚರ್ಯ ಆಗ್ಬೋದು, ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಹೌದು, ಇಲ್ಲೊಂದು ಕಾರಣ ಇದೆ, ರೀಸನ್ ಹೇಳ್ತೀನಿ ಕೇಳಿ. ಯಾಕಂತಂತಂದರೆ ನೋಡಿ, ಬೇರೆ ಬೇರೆಯವ್ರು ಮನೆಗೆ ಬರ್ತಾರೆ, ನಿಮ್ಮ ಗೋಡೆಗಳನ್ನು ಟಚ್ ಮಾಡ್ತಾರೆ ತಾನೇ, ಜನ ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ಎಲ್ಲೆಲ್ಲೋ ಮುಟ್ಕೊಂಬಂದಿರ್ತಾರೆ, ಎಲ್ಲೆಲ್ಲೋ ಆಟಾಡ್ಕೊಂಬಂದಿರ್ತಾರೆ. ಸೊ ಅವರು ಟಚ್ ಮಾಡ್ತಾರಲ್ವಾ, ಆದ್ದರಿಂದ ಜರ್ಮ್ಸ್ ಮತ್ತು ಬ್ಯಾಕ್ಟೀರಿಯಾ ಗೋಡೆಯಲ್ಲಿರುತ್ತೆ. ಸೊ ನಾವು ಯಾವಾಗ ನಮ್ಮವರು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಅದನ್ನು ಮುಟ್ಟಿದಾಗ ನಮಗೆ ತೊಂದರೆಗಳು ಆಗುವ ಸಾಧ್ಯತೆ ಇಲ್ಲಿ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಏನು ಮಾಡೋದಪ್ಪ ಇದಕ್ಕೆ ಅಂತ ಹೇಳ್ತೀರಾ, ಹೇಳ್ತೀನಿ ಕೇಳಿ. ವಿಚಾರ ಏನು ಗೊತ್ತಾ, ನೀವು ಹೇಳ್ಬೋದು, ಹಾಗಾದ್ರೆ ಏನು ಮಾಡೋದಪ್ಪ, ನಮ್ಮ ಮನೆಯನ್ನು ಪ್ರತಿಯೊಬ್ಬರು ಬಂದಾಗ ವಾಶ್ ಮಾಡೋಕ್ಕಾಗತ್ತಾ, ಗೋಡೆಗಳನ್ನು ವಾಶ್ ಮಾಡೋಕ್ಕಾಗತ್ತಾ, ಖಂಡಿತ ಆಗೋದಿಲ್ಲ ತಾನೇ. ಎಸ್, ಸೊ ಇಲ್ಲೇ ಒಂದು ಸೀಕ್ರೆಟ್ ಇದೆ, ಬನ್ನಿ ಹೇಳ್ತೀನಿ, ಹತ್ರ ಬನ್ನಿ ಹೇಳ್ತೀನಿ. ಎಸ್, ಇಲ್ಲಿ ಸೀಕ್ರೆಟ್ ಏನು ಗೊತ್ತಾ, ಬಿರ್ಲಾ ವೈಟ್ ಬಯೋಶೀಲ್ಡ್
ಪುಟ್ಟಿ. ಹೌದು ಸ್ನೇಹಿತರೆ, ಭಾರತದ ಪ್ರಪ್ರಥಮ ಆಂಟಿವೈರಲ್ ಪುಟ್ಟಿ ಅಂತಲೇ ಇದನ್ನು ಹೇಳಬಹುದು. ಇದು ನಿಮ್ಮ ಗೋಡೆಗಳನ್ನು ಜರ್ಮ್ಸ್ ಇರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಅದರಿಂದ ದೂರ ಇಡುತ್ತೆ. ನಿಮ್ಮ ಇಡೀ ಗೋಡೆಗಳ ಮೇಲೆ ಒಂದು ಸುರಕ್ಷಾ ಕವಚವನ್ನೇ ನಿರ್ಮಾಣ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ನೀವೇನಾದರೂ ಇದನ್ನು ಯೂಸ್ ಮಾಡಿದಿರಾ ಅಂತಂದರೆ, ಬಯೋಶೀಲ್ಡ್ ಪುಟ್ಟಿಯನ್ನು ಯೂಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೇಲಿ ಯಾವುದೇ ನೆಂಟರು ಬರಲಿ, ಯಾರೇ ಬರಲಿ, ನಿಮ್ಮ ಗೋಡೆಗಳನ್ನು ಮುಟ್ಟಿದ್ರು ಕೂಡ ಯಾವುದೇ ರೀತಿ ಆತಂಕ ಬೇಕಾಗಿಲ್ಲ. ಒಂದು ಬ್ಯಾಕ್ಟೀರಿಯಾ ಮತ್ತು ವೈರಲ್ ಇನ್ಫೆಕ್ಷನಿಂದ ನೀವಿಲ್ಲಿ ಸುರಕ್ಷತೆಯನ್ನು ಪಡ್ಕೊಬೋದು ಸ್ನೇಹಿತರೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಮನೆಗಳಿಗೆ ನಿಮ್ಮ ಮನೆಯ ಬಣ್ಣವನ್ನು ಚೆನ್ನಾಗಿ ಉಳಿಸ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲದೆ ನಿಮ್ಮ ಗೋಡೆಗಳ ಮೆರುಗನ್ನು ಹೆಚ್ಚಿಸೋದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಬಿರ್ಲಾ ವೈಟ್ ಪುಟ್ಟಿಗಳನ್ನು. ಬೇರೆ ಬೇರೆ ರೀತಿ ಬರುತ್ತೆ. ಸೊ ನಿಮ್ಮ ಮನೆಯ ತೇವಾಂಶದಿಂದ ರಕ್ಷಿಸೋದಕ್ಕೋಸ್ಕರ ಇರ್ಬೋದು, ಅಥವಾ ನಿಮ್ಮ ಮನೆಯ ಬಣ್ಣದ ಮೆರುಗನ್ನು ಹೆಚ್ಚಿಸೋದಕ್ಕಿರ್ಬೋದು, ಅಥವಾ ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ಜರ್ಮ್ಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಕಾಪಾಡೋದಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಬಿರ್ಲಾ ವೈಟ್ ಪುಟ್ಟಿಗಳು ನೆರವು ಆಗುತ್ತೆ ಸ್ನೇಹಿತರೆ. ಸೊ ಈ ಕೂಡಲೇ ನಿಮಗೆ ಕೊಟ್ಟಿರುವಂತಹ ಲಿಂಕ್ಸ್ಗಳ ಮೂಲಕ ಅಥವಾ ನಿಮ್ಮ ಹತ್ತಿರದ ಅಂಗಡಿಗಳಿಂದ ಬಿರ್ಲಾ ವೈಟ್ ಪುಟ್ಟಿಗಳನ್ನು ಬಳಸಿ ನಿಮ್ಮ ಮನೆಯ ಮೆರುಗನ್ನು ಹೆಚ್ಚಿಸಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.